ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಗುಳದಗುಟ್ಟ ಮಾರ್ಗದ ರಸ್ತೆಯು ಸಂಪೂರ್ಣ ಹಾಳಾಗಿದ್ದು ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಗುಳದಗುಡ್ಡ ಮಾರ್ಗದಲ್ಲಿ ರಸ್ತೆಗಳು ಹದಗೆಟ್ಟು ಹೋಗಿದ್ದು ಈ ಮಾರ್ಗದಲ್ಲಿ ಕಮತ್ಗಿ ಕೋಟೆಕಲ್ ಕೆಲವಡಿ ಮಾರ್ಗವಾಗಿ ಸಂಚರಿಸುವ ರಸ್ತೆಗಳು ತಗ್ಗುಗುಂಡಿಗಳಾಗಿ ನಿರ್ಮಾಣವಿವೆ. ಈ ಮಾರ್ಗದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಸಹ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಆದರೆ ಅಧಿಕಾರಿಗಳ ಇಂತಹ ತಗ್ಗುಗುಂಡಿ ರಸ್ತೆಯಲ್ಲಿ ನೀರು ನಿಂತರೂ ಸಹ ಕಾಣುತ್ತಿಲ್ಲವೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕಳೆದ ಒಂದು ವರ್ಷದಿಂದಲೂ ಇಲ್ಲಿ ವಾಹನ ಸಂಚಾರಕರು ಪರದಾಡುವಂತಾಗಿದೆ. ಇದಕ್ಕೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಈ ಮಾರ್ಗದಲ್ಲಿ ರಸ್ತೆಯ ಇಕ್ಕಲ್ಗಿಗಳಲ್ಲಿ ತಗ್ಗುಗಳು ಕಂಡುಬಂದಿದ್ದು ಟಂಟಂ ಹಾಗೂ ಬಸ್ಗಳ ಸಂಚಾರ ವ್ಯವಸ್ಥೆಯಲ್ಲಿ ಚಾಲಕರ ನಡುವಿನ ಗಲಭೆಗಳು ಉಂಟಾಗಿವೆ. ಇನ್ನು ಕೆಲವಡಿ ಕೋಟೆಕಲ್ ಕಮತಿಗೆ ರಸ್ತೆಗಳಲ್ಲಿ ದೊಡ್ಡದಾದ ತಗ್ಗುಗಳು ಬಿದ್ದಿದ್ದು ಎದುರಿಗೆ ಮತ್ತೊಂದು ವಾಹನ ಬಂದರೆ ಇನ್ನೊಂದು ವಾಹನ ಅಲ್ಲೇ ನಿಲ್ಲಬೇಕು, ಇಲ್ಲವೇ ರಸ್ತೆಯ ಪಕ್ಕದಲ್ಲಿ ಸರಿದು ಅಷ್ಟರ ಮಟ್ಟಿಗೆ ರಸ್ತೆ ಹದಗೆಟ್ಟು ಹೋಗಿದ್ದು ಕೂಡಲೇ ಸಂಬಂಧಪಟ್ಟ ಲೋಕೋಪಯೋಗಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಾಜಿ ಮುಖ್ಯಮಂತ್ರಿಗಳಾದ ಬಾದಾಮಿ ಕ್ಷೇತ್ರದ ಶಾಸಕರಾದ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯು ಒತ್ತಾಯಿಸಿದೆ. ಇನ್ನು ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಶ್ರೀಕಾಂತ್ ಹುಣಗುಂದ್ ಹಾಗೂ ನಿಂಗಪ್ಪ ಎನ್ ಎನ್ನಿಯವರು ಮಾತನಾಡಿದರು.